ನಿಮ್ ಬಗ್ಗೆ ನಿಮ್ ಮಕ್ಕಳ ಬಗ್ಗೆ ನನ್ ತಂಗಿ ಎಲ್ಲ ವಿಷಯನೂ ತಿಳಿಸ್ಬಿಡ್ತಾಳೆ. ಅದನ್ನ ಕೇಳಿ ನನಗಂತೂ ಬಹಳ ಸಂತೋಷ ಆಗೋಯ್ತು. ನಮ್ ಭಾವನು ನಿಮ್ ಹಾಗೇನೆ, ಗುಡುಗು ಸಿಡ್ಲು ಮಿಂಚು ಗಾಳಿ ಮಳೆ ಏನೇ ಬಂದ್ರು ತುಟಿ ಪಿಟ್ಟ ಕಂದೆ ಊರ್ ಹೊರಗೆ ಅರಳಿ ಮರದ ಕೆಳಗೆ ಕುಂತಿರುತ್ತಲ್ಲ ಆ ದೇವ್ರು, ಆ ಕಲ್ ದೇವ್ರು ನಮ್ ಭಾವ, ಇಬ್ರು ಒಂದೇನೆ. ಉತ್ತಮರ ಗುಣನೇ ಅಂತದ್ದಲ್ವೇ ಅಪ್ಪಾಜಿ. ಎಲ್ಲಗೂ ಸ್ವೀಟ್ಸ್ ಕೊಟ್ರ ರಜತ್ ಕಾರ್ತಿಕ್? ಅಪ್ಪಾಜಿ, ಇವ್ನು ನನ್ನ ಪ್ರಾಣ ಸ್ನೇಹಿತ ಕಾರ್ತಿಕ್ ಅಂತ. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ನಾನು ಫೈನಲ್ ಇದ್ದಾಗ ಇವ್ನು ಫಸ್ಟ್ ಇಯರ್ಲಿದ್ದ. ಏ ಕಾರ್ತಿಕ್, ನಿನಗೆ ಜ್ಞಾಪಕ ಇದೆಯಾ ನಾನು ಕಾಲೇಜಲ್ಲಿ ಇದ್ದಾಗ ಹೇಳ್ತಿದ್ದಲ್ಲ ನನ್ನ ಭವಿಷ್ಯಕ್ಕೆ ಬುನಾದಿ ಹಾಕಿದ ಅಪ್ಪಾಜಿ ಇವರೇನಪ್ಪ? ನಮಸ್ಕಾರ. ಅವರಿಬ್ರು ನನ್ನ ತಮ್ಮಂದರು, ಸಿದ್ಧಾರ್ಥ್ ಕೌಶಿಕ್. ಹಲೋ ಹಲೋ. ಈಗ ನೀನು ನೋಡಕ್ ಬಂದಿರೋ ಹುಡುಗಿ ಯಾರು ಅಂತ ನಿನ್ಗೆ ಗೊತ್ತಾ? ಅವಳು ನನ್ನ ತಂಗಿನಪ್ಪ. ಹಲೋ ರಜತ್, ನಿನಗೆ ಒಬ್ಳು ತಂಗಿ ಇದ್ದಾಳೆ ವಿಷಯ ಹೇಳಿಲ್ಲ? ನಿಮ್ಮಿಬ್ರು ವಿಷಯ ನನಗೆಲ್ಲ ಹೇಳ್ಬಿಟ್ಟಿದ್ಯಾ? ಏಯ್, ನೀನು ಅವಳನ್ನ ಮೀಟ್ ಮಾಡಿದ್ದು, ಅವಳ ಜೊತೆ ಮಾತಾಡಿದ್ದು ಎಲ್ಲ ಗೊತ್ತಾಗೇನೆ. ಅಪ್ಪಾಜಿ ಪರ್ಮಿಷನ್ ತಗೊಂಡು ಇದನ್ನ ಏರ್ಪಾಡು ಮಾಡಿದ್ದೀನಿ. ಕೂತ್ಕೋ, ದೇವತಿ ನಾನೇ ಕರ್ಕೊಂಬರ್ತೀನಿ. ಏ ರೇವತಿ, ಸರಿಯಾಗಿ ನೋಡಮ್ಮ, ನಾಚ್ಕೋಬೇಡ. ಏಯ್, ಕಾಫಿ ಚೆನ್ನಾಗಿದ್ದೇನಪ್ಪ. ಒಂದ್ ನಿಮಿಷ ಬರ್ತೀರಾ? ನಮ್ಗೆ ನಿಮ್ ಹುಡುಗಿ ಒಪ್ಪಿಗೆ ಆಯ್ತು, ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಮದ್ವೆ ವಿಷಯ ಮಾತಾಡಬಹುದು. ಹೌದೌದು, ನಾಳೆನೆ ಮದ್ವೆ ಇಟ್ಕೊಂಡ್ ಬಿಡೋಣ. ನಿಮ್ಮ ಅಪ್ಪ ಕಲ್ಯಾಣ ಮಂಟಪ ಕಟ್ಸಿದಾನೆ, ನಾಳೆನೆ ಮದ್ವೆ ಮಾಡ್ಬಿಡ್ತಾನೆ. ಅದಕ್ಕೆ ಹೇಳೋ ಸರಿಯೇನ, ಆದಷ್ಟು ಬೇಗ ಮದ್ವೆ ಮುಗಿಸ್ಬಿಡೋಣ. ಇನ್ನೂ ವರದಕ್ಷಿಣೆ ವಿಚಾರಣೆ ಮಾತಾಡಿಲ್ಲ, ಪಕ್ಕದಲ್ಲಿ ಕಾರ್ತಿಕ್ ಬೇರೆ ಕುತ್ಕೊಂಡಿದ್ದಾನೆ, ಅವನ ಎದುರಿಗಿದೆಲ್ಲ ಮಾತಾಡಕ್ ಆಗತ್ತಾ? ಸುಮ್ಕಿರು. ಕಾರ್ತಿಕ್, ನೀನಂತೂ ಹುಡುಗಿನ ಒಪ್ಕೊಂಡಿದ್ಯಾ? ಹುಡುಗಿ ನಿನ್ನ ಒಪ್ಕೊಂಡಿದ್ದಾಳೋ ಇಲ್ಲೋ ಆ ವಿಷಯನ ಅವಳಿಂದ ತಿಳ್ಕೊಬೇಕು ಬೇಡ. ಯಜಮಾನ್ರೆ, ನಮ್ಮ ಹುಡುಗ ನಿಮ್ಮ ಹುಡುಗಿ ಹತ್ರ ಮಾತಾಡ್ಬೇಕಂತೆ. ನಿಮ್ದೇನು ಅಭ್ಯಂತರ ಇಲ್ಲ ತಾನೆ? ಅವಳನ್ನ ಕೇಳೋ ಅಗತ್ಯನೇ ಇಲ್ಲ, ನಾನು ಒಪ್ಪಿದ ಮೇಲೆ ಮುಗ್ಧೋಯ್ತು. ನನ್ನ ತೀರ್ಮಾನದ ವಿರುದ್ಧ ನನ್ನ ಮಕ್ಕಳು ಯಾವತ್ತೂ ಎದುರು ಮಾತಾಡಲ್ಲ. ನೀವಿನ್ನು ನಮ್ಮ ಅಜ್ಜನ ಕಾಲದಲ್ಲೇ ಇದ್ರಲ್ಲ ಸ್ವಾಮಿ, ಈಗಿನ ಕಾಲಕ್ಕೆ ಬನ್ನಿ. ಅಪ್ಪ ಅಮ್ಮ ನೋಡಿದ ಕುಂಟುನೋ ಕೂಡ್ರನೋ ಮದುವೆ ಆಗೋ ಕಾಲ ಹೊಂಟೋಯ್ತು. ಈಗೇನಿದ್ರು ಮಕ್ಕಳು ಹೇಳಿದ್ದನ್ನ ಅಪ್ಪ ಅಮ್ಮ ಒಪ್ಪಿ ತೆಪ್ಪಗೆ ದಾರ ಏರ್ಕೊಡೋ ಕಾಲ ಇದು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ನನಗೆ ಕೇಳಿ ಮದುವೆ ಮಾಡಿದ್ರ ಅಂತಾರೆ, ಅದಕ್ಕೆ ನಾವ್ಯಾ ತಲೆ ಕೊಡಬೇಕು? ಈಗ ನಮ್ಮ ಹುಡುಗ ನಿಮ್ಮ ಹುಡುಗಿನ ಒಪ್ಕೊಂಡಿದ್ದಾನೆ, ಅವನು ಅವಳ ಹತ್ರ ಹೋಗ್ಲಿ, ಕುತ್ಕೊಳ್ಳಿ, ಪರಸ್ಪರ ಮಾತಾಡ್ಲಿ, ಒಪ್ಕೊಳ್ಳಿ. ನಾನು ಹೇಳಿ ತಪ್ಪು ಅಂತ ತಿಳ್ಕೊಬೇಡಿ. ಹೌದಂತಿರಲ್ಲಂತರ ಅವರಿಷ್ಟ. ಅಯ್ಯೋ, ನೀನು ಇನ್ನೂ ಇಲ್ಲೇ ಕೂತಿದ್ಯಲ್ಲ, ಹೋಗಯ್ಯ. ನಡ್ಕೋತೀನಿ
ಯಾಕ್ರೋ ಅಳತಾ ಅಳತಾ ತಂಗಿನ ಕಳ್ಸ್ಕೊಡ್ತಾ ಇದ್ದೀರಾ? ಸಂತೋಷ ಕಳ್ಸ್ಕೊಡ್ರು ಅಣ್ಣ. ನೀನ್ ಯಾಕ ಅಳ್ತಾ ಇದೀಯಾ? ರೇವತಿ, ನಿನ್ನ ಜೀವನದ ಹೊಸ ಬಾಳಿನ ವಸೂಲು ತುಳಿತಾ ಇದೆಯಲ್ಲ, ಆ ಸಂತೋಷಕ್ಕಮ್ಮ ಕಥೆ. ನನ್ನ ತಂಗಿ ತುಂಬಾ ಮೃದು ಸ್ವಭಾವದವಳು, ಅವಳ ಚೆನ್ನಾಗಿ ನೋಡ್ಕೊ. ರೇವತಿ, ನಿನಗೆ ಅಪರಂಜಿ ಅಂತ ಗಂಡ ಸಿಕ್ಕಿದ್ದಾರೆ, ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗಿ. ರಜತ್, ಆತ್ಮೀಯರ ಸ್ನೇಹಿತರು ಎಲ್ಲೊಂದು ಕಡೆ ಸಂಬಂಧಿಗಳಾಗ್ತಾರೆ ಅನ್ನೋ ಗಾದೆ ನಮ್ಮಿಬ್ಬರ ಜೀವನದಲ್ಲಿ ಸತ್ಯ ಆಗೋಯ್ತು. ಬರ್ತೀವಿ. ಅದಕ್ಕೆ ಹೋಗಿ ಬರ್ತೀನಿ. ಅದಕ್ಕೆ ರೆಡಿಯಪ್ಪ. ಗುಡ್ ಮಾರ್ನಿಂಗ್ ಮಿಸ್ಟರ್ ದೇಸಾಯಿಗಳೇ, ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಬಚ್ಚಿಟ್ಟಿರೋ ಡ್ರಗ್ಸ್ ಡಿಸ್ಟಿಲರಿಗಳನ್ನ ಸೀಸ್ ಮಾಡೋಕ್ಕೆ ಸರ್ಚ್ ವಾರಂಟ್ ತಂದಿದ್ದೀನಿ. ಮಿಸ್ಟರ್ ಸಿದ್ಧಾರ್ಥ, ನಾನು ಯಾರು ಗೊತ್ತಾ? ಈ ರಾಜ್ಯದ ಮಾಜಿ ಮಂತ್ರಿ. ನನ್ನ ಕೈಲಿ ಮೂರು ಖಾತೆಗಳಿದ್ವು. ನಂಬರ್ 1 ಹೋಮ್, ನಂಬರ್ 2 ಅಬಕಾರಿ, ನಂಬರ್ 3 ಫೈನಾನ್ಸ್. ಅಷ್ಟೇ ಅಲ್ಲ, ಪ್ರೆಸೆಂಟ್ ಆಪೋಸಿಷನ್ ಪಾರ್ಟಿ ಲೀಡರ್ ಕೂಡ ನಾನೇ. ನಾಳೆ ನಮ್ಮ ಪಕ್ಷ ಅತ್ಯಂತ